ಎಲ್ಲರಿಗೂ ನಮಸ್ಕಾರ, ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾದ ಮುರುಕುನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಿನ್ಲಿಕ್ಕೂ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಉದ್ದಿನ ಬೇಳೆ ಬದಲು ಉದ್ದಿನ ಕಾಳನಾದರೂ ಹಾಕೋಬಹುದು. ನೀರು ಹಾಕಿ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೋಬೇಕು. 2 ಸಲ ವಾಶ್ ಮಾಡ್ಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡ ಆದ್ಮೇಲೆ ಉದ್ದಿನ ಬೇಳೆ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನು ಇಲ್ಲಿ 2 ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ. 1 ಕಪ್ ಉದ್ದಿನ ಬೇಳೆಗೆ 2 ಕಪ್ ಆಗುವಷ್ಟು ನೀರು ಹಾಕೋಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿ 3 ರಿಂದ 4 ವಿಸಿಲ್ ಆಗೋ ತನಕ ಬೇಯಿಸ್ಕೋಬೇಕು. ಸ್ಟೋವ್ ಮೇಲೆ ಕುಕ್ಕರ್ನ ಇಟ್ಟು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಪ್ರೆಷರ್ ಎಲ್ಲ ಹೋದ ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಉದ್ದಿನ ಬೇಳೆ ಸಾಫ್ಟ್ ಆಗಿ ಬೇಯಬೇಕು. ನೋಡಿ ಈ ರೀತಿ ಸಾಫ್ಟ್ ಆಗೋ ತನಕ ಇದನ್ನ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗೆ ಬಿಡ್ತಾ ಇದ್ದೀನಿ. ಉದ್ದಿನ ಬೇಳೆನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಬಿಸಿರುವಾಗ ಹಾಕಿದ್ರೆ ಮಿಕ್ಸಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ತಣಿಸ್ಕೊಂಡು ಇದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೀರು ಹಾಕದೆ ಇದನ್ನ ಗಟ್ಟಿಯಾಗಿ ರುಬ್ಕೋಬೇಕು. ಬೇಕಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ, ತೆಳ್ಳಗಾಗ್ಬಿಡುತ್ತೆ. ಇದನ್ನ ಇವಾಗ ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ರೀತಿ ನೈಸ್ ಆಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ನಾನು ಇಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನಾದರೂ ಹಾಕಬಹುದು, ಅಥವಾ ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟನ್ನಾದರೂ ಹಾಕಬಹುದು. ನಂತರ 1/2 ಚಮಚ ಆಗುವಷ್ಟು ಓಂ ಕಾಳನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗು ಪುಡಿನ ಹಾಕೋತಾ ಇದ್ದೀನಿ. ಇಂಗು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ 1 ಚಮಚ ಆಗುವಷ್ಟು ಕಾಳುಮೆಣಸು ಪೌಡರನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಂತರ 3 ಚಮಚ ಆಗುವಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆನ ಕರಗಿಸಿ ಕೂಡ ಹಾಕೋಬಹುದು, ಬೆಣ್ಣೆ ಬದಲು ತುಪ್ಪ ಎಣ್ಣೆ ಏನಾದರೂ ಯೂಸ್ ಮಾಡಬಹುದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಉದ್ದಿನ ಬೇಳೆ ಬೇಡ ಅಂತ ಅಂದರೆ ಉದ್ದಿನ ಬೇಳೆ ಬದಲು ಹೆಸರು ಬೇಳೆನಾದರೂ ಯೂಸ್ ಮಾಡಬಹುದು, ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನೀರು ಹಾಕದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮುಂಚಿಗೆ ನೀರು ಹಾಕಿ ಕಲಸಿದ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಹಿಟ್ಟು ಗಟ್ಟಿ ಆಯಿತು ಅಂದರೆ ಬೇಕಿದ್ರೆ ಆಮೇಲೆ ನೀರು ಸೇರಿಸ್ಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮುರುಕು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕೋಬಹುದು. ನಾನು ಚಿಲ್ಲಿ ಪೌಡರ್ ಹಾಕಿಲ್ಲ, ಚಿಲ್ಲಿ ಪೌಡರ್ ಬದಲು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟು ತುಂಬ ಗಟ್ಟಿನೂ ಕಲಸ್ಕೋಬಾರ್ದು, ತೆಳ್ಳಗೂ ಕೂಡ ಕಲಸ್ಕೋಬಾರ್ದು. ಚಕ್ಲಿಗೆಲ್ಲ ಹೇಗೆ ಹಿಟ್ಟು ಕಲಸ್ಕೋತೀವಲ್ಲ ಅದೇ ರೀತಿ ಕಲಸ್ಕೊಂಡ್ರೆ ಆಯಿತು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸ್ಕೋಬೇಕು. ನೋಡಿ ಈ ರೀತಿ ಸಾಫ್ಟ್ ಆಗಿ ಹಿಟ್ಟು ಕಲಸ್ಕೋಬೇಕು, ಮುರುಕು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮತ್ತೆ ನೀರು ಹಾಕೊಂಡು ಕಲಸ್ಕೊಂಡಿಲ್ಲ, ಉದ್ದಿನ ಬೇಳೆ ರುಬ್ಕೊಂಡಿದ್ನಲ್ಲ ಅದರಲ್ಲೇ ಹಿಟ್ಟು ಕಲಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸಾಫ್ಟ್ ಆಗಿ ಹಿಟ್ಟನ್ನು ಕಲಸ್ಕೋಬೇಕು. ನಂತರ ಹಿಟ್ಟು ಗಟ್ಟಿಯಾಗಬಾರ್ದು ಅಂತ ಸ್ವಲ್ಪ ಒದ್ದೆಯಾಗಿರೋ ಬಟ್ಟೆನ ಇದ್ರ ಮೇಲೆ ಮುಚ್ತಾ ಇದ್ದೀನಿ. ನಂತರ ಈ ರೀತಿ ಮುರುಕು ಮಾಡೋ ಪ್ಲೇಟ್ನ ತಗೊಂಡು ಚಕ್ಲಿ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಹಾಗೆ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ. ನಂತರ ಸ್ವಲ್ಪ ಹಿಟ್ಟನ್ನ ತಗೊಂಡು ಮೋಲ್ಡ್ಗೆ ಹಾಕೋಬೇಕು. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನ ಹಾಕೊಳ್ಳಿ. ಸ್ವಲ್ಪ ಹಿಟ್ಟನ್ನ ತಗೊಂಡು ನೋಡಿ ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಹಿಟ್ಟನ್ನ ಒಳಗಡೆ ತುಂಬಬೇಕು. ನೋಡಿ ಈ ರೀತಿ ಹಿಟ್ಟನ್ನ ಹಾಕೊಂಡಾದ್ಮೇಲೆ ಮೋಲ್ಡನ್ನ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಉಳಿದಿರೋ ಹಿಟ್ಟನ್ನು ಕೂಡ ಅದೇ ಬಟ್ಟೆಯಿಂದ ಮುಚ್ಚಿಡಬೇಕು. ಹಾಗೆ ಗಾಳಿಗೆ ಓಪನ್ ಮಾಡಿಟ್ರೆ ಹಿಟ್ಟು ಗಟ್ಟಿಯಾಗಿಬಿಡುತ್ತೆ. ನೋಡಿ ಮೋಲ್ಡ್ ಕ್ಲೋಸ್ ಮಾಡ್ಕೊಂಡಾಗಿದೆ. ನಾನಿಲ್ಲಿ ತುಪ್ಪದ ಕವರನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಮುರುಕುನ ಮಾಡ್ಕೋತಾ ಇದ್ದೀನಿ. ನಂತರ ನಿಧಾನಕ್ಕೆ ಈ ರೀತಿ ತಿರುಗಿಸ್ತಾನೆ ಮುರುಕುನ ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ಹೋಲಿರೋ ಪ್ಲೇಟ್ನ ತಗೊಂಡಿರೋದ್ರಿಂದ ಒಂದೇ ರೌಂಡಲ್ಲಿ ಮಾಡ್ಕೋತಾ ಇದ್ದೀನಿ. ತುಪ್ಪದ ಕವರ್ ಬದಲು ಎಣ್ಣೆ ಕವರ್ ಅಥವಾ ಯಾವುದೇ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ ಬಟರ್ ಪೇಪರ್ ಯಾವುದನ್ನಾದರೂ ಯೂಸ್ ಮಾಡ್ಕೋಬಹುದು. ಒಂದೇ ಸಲ ಜಾಸ್ತಿನ ಮಾಡಿ ಇಟ್ಕೋಬೇಡಿ, ಗಾಳಿಗೆ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮುರುಕುನ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ ಮೇಲೆ ಇಡ್ತಾ ಇದ್ದೀನಿ ಎಣ್ಣೆಲಿ ಬಿಡುವಾಗ ಈಸಿಯಾಗಲಿ ಅಂತ. ಮುರುಕು ಬದಲು ಇದೇ ಹಿಟ್ಟಲ್ಲಿ ಚಕ್ಲಿನೂ ಕೂಡ ಮಾಡ್ಕೋಬಹುದು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ತಿನ್ಲಿಕ್ಕೆ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೀವು ತುಂಬ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಂಡ್ರೆ ಮಾಡುವಾಗ ತುಂಡಾಗ್ತಾ ಇರುತ್ತೆ, ಹಾಗಾಗಿ ಹಿಟ್ಟನ್ನು ಸಾಫ್ಟ್ ಆಗಿ ಕಲಸ್ಕೋಬೇಕು. ನೋಡಿ ಈ ರೀತಿ ಈಸಿಯಾಗಿ ತೆಗೆದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಂ ಆಗಿ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು. ನಾನು ತೊಗೊಂಡಿರೋ ಎಣ್ಣೆ ಕಡಾಯಿಯಲ್ಲಿ 2-3 ಹಾಕಿ ಫ್ರೈ ಮಾಡ್ಕೋಬಹುದು. ಜಾಸ್ತಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಹಾಗೆ ಎಣ್ಣೆಲಿ ಬಿಡುವಾಗ ಎಣ್ಣೆ ಮೀಡಿಯಂ ಆಗಿ ಕಾದಿರಬೇಕು. ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪಗಾಗತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ.
ಒಂದು ನಿಮಿಷ ಆದಮೇಲೆ ಇದನ್ನು ಮಗ್ಚಿ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಗ್ಚಿ ಹಾಕ್ತಾ ತಿರುಗಿಸ್ತಾನೆ, ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಸರಿಯಾಗಿ ಫ್ರೈ ಆಗುತ್ತೆ, ಹಾಗೆ ಎಲ್ಲ ಕಡೆ ಒಂದೇ ಕಲರಲ್ಲಿರುತ್ತೆ. ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಕ್ರಿಸ್ಪಿಯಾಗಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು. ಉಳಿದಿರೋದನ್ನು ಅದೇ ರೀತಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೋಡಿ ಗರ್ಗರಿಯಾದ ಮುರುಕು ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಒಂದ್ಸಲ ನೀವು ಇದನ್ನು ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 15-20 ದಿನ ಇಟ್ಟು ತಿನ್ನಬಹುದು, ಗರ್ಗರಿಯಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.